ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕಾ ರೆಡ್ಡಿ ಘಟನೆ ಮರೆಯುವ ಮುನ್ನ ಮತ್ತೊಂದು ಪ್ರಕರಣ. ಯಾಕಾಪುರ್ ಗ್ರಾಮದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೃತ್ಯ. 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಬರ್ಬರ ಹತ್ಯೆ. ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯ. ರೈತರ ಸಮಸ್ಯೆಗೆ ಸರ್ಕಾರದ ಸ್ಪಂದನೆಗೆ ಆಗ್ರಹ. ಅಫಜಲ್ಪುರದ ಸಮಾಜ ಸೇವಕ ಜೇಮ್ ಕೊರಬು ಹೇಳಿಕೆ. ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಅಭಿವೃದ್ಧಿ ಶೂನ್ಯ. ಚುನಾಯಿತ ಪ್ರತಿನಿಧಿಗಳ ಜಾಣಕುರುಡ ನೀತಿ. ಅಧಿಕಾರಿಗಳ ನಿರಾಸಕ್ತಿಗೆ ವಾರ್ಡಪ್ಪ 42ರ ಬಡಾವಣೆ ಸಾಕ್ಷಿ. ಈಗ ವಾರ್ತೆಗಳ ವಿವರ. ಪಶುವೈದ್ಯ ಅತ್ಯಾಚಾರ ಘಟನೆ ಮರೆಯಾಗುವ ಮುನ್ನವೇ ಮತ್ತೊಂದು ಘಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ಹೊರವಲಯದಲ್ಲಿ 2ನೇ ತರಗತಿಯ 8 ವರ್ಷದ ಬಾಲಕಿ ಮೇಲೆ ಸೋಮವಾರ ಸಂಜೆ ಅತ್ಯಾಚಾರ ಎಸಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೌದು, ಈ ಬಾಲಕಿಯನ್ನ ಸೋಮವಾರ ಮಧ್ಯಾಹ್ನ ಯಲ್ಲಪ್ಪ 35 ವರ್ಷ ವಯಸ್ಸು ಎಂಬ ವ್ಯಕ್ತಿಯು ಜೊತೆಗೆ ಕರೆದುಕೊಂಡು ಓಡಾಡುತ್ತಿದ್ದ. ಇದನ್ನು ಗ್ರಾಮಸ್ಥರು ನೋಡಿದ್ರು. ಸಂಜೆ ಆಕೆ ಶವವಾಗಿ ಪತ್ತೆಯಾಗಿದ್ದರಿಂದ ಯಲ್ಲಪ್ಪನ ಮೇಲೆ ಅನುಮಾನ ಬಂದು ವಿಚಾರಿಸಿದ್ರು. ಆದರೆ ಆತ ಬಾಲಕಿ ಸಾವಿಗೂ ತನಗೂ ಸಂಬಂಧ ಇಲ್ಲ ಎಂದೇ ವಾದಿಸಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಾಗ ನಿಜ ಬಾಯಿ ಬಿಟ್ಟಿದ್ದಾನೆ. ಬಾಲಕಿಯು ಮಂದ ಬುದ್ಧಿಯೊಳಗಿದ್ದಳು. ಚಾಕ್ಲೇಟ್ ನೀಡುವ ಆಸೆ ತೋರಿಸಿ ಆಕೆಯನ್ನ ಕಾಲುವೆ ಕಡೆಗೆ ಕರೆದುಕೊಂಡು ಹೋದ ಆರೋಪಿ ತನ್ನ ಕೃತ್ಯ ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ. ಯಾಕಾಪುರದ ಅಂಗನವಾಡಿ ಕೇಂದ್ರದ ಬಳಿ ಮುಲ್ಲಾಮರಿ ಯೋಜನೆ ಕಾಲುವೆ ಮೇಲೆ ಬಾಲಕಿ ಶವವಾಗಿ ಬಿದ್ದಿರುವುದು ಗೊತ್ತಾಯಿತು. ತಕ್ಷಣ ಸ್ಥಳಕ್ಕೆ ಸೊಲಪೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಾತ್ರಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎರಡಾ ಮಾರ್ಟಿನ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹೈದರಾಬಾದ್ನಲ್ಲಿ ಪಶು ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆಯ ಕಿಡಿ ಹೊತ್ತಿದೆ. ಇದರ ಮಧ್ಯದಲ್ಲಿಯೇ ಪುಟ್ಟ ಬಾಲಕಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ್ದು ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ನಿನ್ನೆ ರಾತ್ರಿ 12:30 ಅಂದಾಜು ಸೊಲಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇನ್ ಪ್ರಕಾರ ನಾವು ರೇಪ್ ಮತ್ತು ಮರ್ಡರ್ ಸೆಕ್ಷನ್ಸ್ನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾನು ಕೂಡ ಸ್ಪಾಟ್ಗೆ ನಾನು ವೆಸ್ಟ್ಗೆ ಹೋಗಿ ಬಂದಿದ್ದೀನಿ. ಮತ್ತೆ ಆದರೆ ಸ್ಪಾಟ್ನಲ್ಲಿ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮಾತಾಡಿದ್ದೀನಿ. ಈಗ ಸದ್ಯಕ್ಕೆ ಈಗ ಸೇರಂ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಹಾಲಿ ಶಾಸಕ ಎಂಸಿ ಮನಗುಳಿಯವರ ಪ್ರತಿಮೆಗೆ ಬೆಂಕಿ ಹಚ್ಚಿದ ಪ್ರಕರಣದ ವಿಚಾರ. 1 ವರ್ಷವಾದರೂ ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ಧರಣಿ ಸತ್ಯಾಗ್ರಹ ನಡೆಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿ ಗ್ರಾಮದಲ್ಲಿ ಪ್ರತಿಮೆಗೆ ಬೆಂಕಿ ಹಚ್ಚಲಾಗಿತ್ತು. ಪ್ರಕರಣ ಖಂಡಿಸಿ ಸಿಂದಗಿ ತಹಸೀಲ್ದಾರರ ಕಚೇರಿಯ ಆವರಣದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ. ಘಟನೆ ನಡೆದು 1 ವರ್ಷ ಕಳೆದರೂ ಇನ್ನೂ ಆರೋಪಿಗಳಿಗೆ ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳದಲ್ಲಿ ಕೊಟ್ಟ ಆಶ್ವಾಸನೆ ಹುಸಿಯಾಗಿದೆ. ಹೀಗಾಗಿ ಕೂಡಲೇ ಧರಣಿ ಸ್ಥಳಕ್ಕೆ ಆಗಮಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಕೂಡಲೇ ಬಂಧನವಾಗುವವರೆಗೂ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧರಣಿಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು. ಅಲ್ಲಿ ಯಾರು ಬಂದು ಕೂತ್ಕೊಂಡ್ರಿ, ಒಳಗೆ ಬರ್ರಿ ಬಸ್, ಈ ಕಡೆ ಒಳಗೆ ಬಂದು ಕೂತ್ಕೊಂಡ್ರಿ, ಜಾಗ ಹೊರಗಡೆ. ಕಳೆದ ವರ್ಷ ಗೋಲಗೇರಿಯಲ್ಲಿ ದೇವೇಗೌಡ ಸಾಹೇಬ್ರು ಹಾಗೂ ಬಂದೂರಿ ಸಾಹೇಬ್ರ ಪ್ರತಿಮೆಯನ್ನ ಯಾವುದೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ತಾರೀಕು 1 ವರ್ಷ ಆಯ್ತು. 1 ವರ್ಷ ಆದರೂ ಕೂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಪ್ರತಿಭಟಿಸಿ ಎಲ್ಲ ರಾಜಕೀಯ ಪಕ್ಷಗಳ ಬಹುತೇಕವಾಗಿ ತಾಲೂಕಿನ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಂತ ಈ ಒಂದು
ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಹತ್ಯೆ ಖಂಡಿಸಿ ಯಾದಗಿರಿಯಲ್ಲಿ ಬೃಹತ್ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು. ಕ್ಯಾಂಡಲ್ ಮಾರ್ಚ್ನಲ್ಲಿ ಗುರುಮಠಕಲ್ ಕಾಸಾ ಮಠದ ಶಾಂತವೀರ ಮುರುಘ ರಾಜೇಂದ್ರ ಸ್ವಾಮಿ ಭಾಗವಹಿಸಿದರು. ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಕ್ಯಾಂಡಲ್ ಮಾರ್ಚ್ನಲ್ಲಿ ಪಾಲ್ಗೊಂಡಿದ್ದರು. ಸ್ಟಾಪ್ ರೇಪ್ ಬೋರ್ಡ್ ಹಿಡಿದು ಮಾರ್ಚ್ನಲ್ಲಿ ಭಾಗಿಯಾದ ಶಾಲಾ ಮಕ್ಕಳು ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ನೀಡಿ ಸರ್ಕಾರ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕಾನೂನು ನಿಯಮ ಉಲ್ಲಂಘನೆ ಮಾಡಿದ್ದನ್ನು ಖಂಡಿಸಿ ಎಸ್ಸಿಎಸ್ಟಿ ಸಿವಿಲ್ ಗುತ್ತಿಗೆದಾರರು ಇಂದು ಯಾದಗಿರಿ ಜಿಲ್ಲೆಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಮರ್ಯಪ್ಪ ನಾಯಕ್ ನೇತೃತ್ವದಲ್ಲಿ ಹಲವಾರು ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸಿದರು. ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾಗಿದ್ದ ಪ್ರತಿಭಟನೆರತರ ಜೊತೆ ಪೊಲೀಸರು ವಾಗ್ವಾದ ನಡೆಸಿದರು. ನಂತರ ಪಿಡಬ್ಲ್ಯೂಡಿ ಕಚೇರಿಗೆ ಮುತ್ತಿಗೆ ಹಾಕಿ ಶಾಸಕರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಇಂದಿನ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರಿಗೆ ಟೆಂಡರ್ದಲ್ಲಿ 74.1 ಮೀಸಲಾತಿ ನೀಡಿತ್ತು. ಅಂದರೆ 50 ಲಕ್ಷಕ್ಕಿಂತ ಕಡಿಮೆ ಅನುದಾನದ ಕಾಮಗಾರಿಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಿವಿಲ್ ಗುತ್ತಿಗೆದಾರರಿಗೆ ನೀಡಬೇಕಿತ್ತು. ಆದರೆ ಜಿಲ್ಲೆಯ ಶಾಸಕರು ಅಧಿಕಾರಿಗಳು 50 ಲಕ್ಷಕ್ಕಿಂತ ಹೆಚ್ಚಿನ ಕ್ರಿಯೆ ಯೋಜನೆ ತಯಾರಿಸಿ ದಲಿತರಿಗೆ ಟೆಂಡರ್ ಆಗದಂತೆ ನೋಡಿಕೊಂಡಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ನಿಯಮ ಗಾಳಿಗೆ ತೂರಿ ಟೆಂಡರ್ ಕರೆಯುವುದನ್ನು ಖಂಡಿಸಿ ಸಿವಿಲ್ ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸಿದರು. ಕೂಡಲೇ ಮೀಸಲಾತಿ ಅಡಿ ಟೆಂಡರ್ ಕರೆಯಬೇಕು. ಶಾಸಕರು ಅಧಿಕಾರಿಗಳು ದಲಿತರು ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳಬಾರದೆಂದು ಒತ್ತಾಯಿಸಿದರು. ನಾವೆಲ್ಲಿ ಮಾಡೋದು ವಾಗ್ದಾನ ಮಾಡೋಲ್ಲ, ನಮಗೆ ರಕ್ಷಣೆ ಕೊಡಕ್ ಬಂದ್ರಿ ದಯಮಾಡಿ ರಕ್ಷಣೆ. ಅಲ್ಲ ನೀವು ರೋಡಿಗೆ ಬಂದು ರೋಡ್
ಎಲ್ಲರೂ ಬರ್ತಾರ ನಾವು ನ್ಯಾಯ ಕೇಳಕ್ಕಾದ್ರೆ ಕೂಡ್ಬಾರ ಅಂತ ಹೇಳ್ತಾರೆ ಸರ್. ರೈತರು ಬೆಳೆದ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ಬೆಲೆ ನಿಗದಿ ಮಾಡಿ ಎಂದು ಸಮಾಜ ಸೇವಕ ಜೆಎಂ ಕೊರಬು ಆಗ್ರಹಿಸಿದ್ದಾರೆ. ಹಫಜಲ್ಪುರ್ ಪಟ್ಟಣದ ತಹಸೀಲ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿ ತಹಸೀಲ್ದಾರ್ ಮಧುರಾಜ್ ಕೊಡುಲ್ಗೆ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಹಫಜಲ್ಪುರ್ ತಾಲೂಕಿನಾದ್ಯಂತ ರೈತರು ಬಹುಭಾಗ ಕಬ್ಬು ಬೆಳೆ ಬೆಳೆಯುತ್ತಿದ್ದಾರೆ. ಆದರೆ ರೈತರಿಗೆ ರೇಣುಕಾ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಹಲವು ಕಾರ್ಖಾನೆಯವರು ರೈತರಿಗೆ ವೈಜ್ಞಾನಿಕವಾದ ಸೂಕ್ತ ಬೆಂಬಲ ಬೆಲೆ ನೀಡುತ್ತಿಲ್ಲ, ಹೀಗಾಗಿ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಬೆಳೆದ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರಿಗೆ ನ್ಯಾಯ ನೀಡಬೇಕು ಮತ್ತು ಕಬ್ಬು ಪೂರೈಸಿದ ತಕ್ಷಣ ರೈತರ ಖಾತೆಗೆ 2,500 ರೂಪಾಯಿ ಜಮಾ ಮಾಡಬೇಕು. ಶೀಘ್ರದಲ್ಲಿಯೇ ಸರ್ಕಾರ ಸಮಸ್ಯೆ ಇತ್ಯರ್ಥಗೊಳಿಸಬೇಕು, ಇಲ್ಲದಿದ್ದರೆ ಸಾವಿರಾರು ರೈತರೊಂದಿಗೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಿವಪುತ್ರಪ್ಪ ಜಿಡ್ಡಿಗಿ ಮಾಶಾಳ್, ಸಿದ್ದು ದೊಡ್ಡಮನಿಗೌರ, ರಮೇಶ್ ಪೂಜಾರಿ ಉಡ್ಚಂಡ್, ರವಿಗೌರ, ದತ್ತು ನಾವಿ, ಬೀರಣ್ಣ ಕನಕ ಪೂಜಾರಿ, ರಾಜು ಆರೇಕೆರ, ರವಿ ಭಾಸಗಿ, ಕಲ್ಯಾಣಿ ರದ್ದೋಡಿಗಿ, ಕರ್ಯಪ್ಪ ದಿಕ್ಸಂಗಿ, ಅಮೋಗೆ ಅವಳಗ, ಮಲ್ಲಪ್ಪ ಪೂಜಾರಿ, ವಿಜು ಪ್ರಧಾನಿ, ಸುರೇಶ್ ಯಾರ್ಕ, ದೇವಾನಂದ ಜಿಡ್ಡಿಗಿ, ಸತಪ್ಪ ಜಿಡ್ಡಿಗಿ, ರವಿ ಸಕ್ರೆ ಮಾಶಾಳ್ ಸೇರಿದಂತೆ ಇತರರು ಇದ್ದರು. ದಿವಸ ನಮ್ಮ ರೈತರ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಬಂದಿದೆ ಅಂತಂದ್ರೆ, ಪ್ರತಿಯೊಬ್ಬ ರೈತರು ಏನೋ ಒಂದು ಬೆಳೆಯನ್ನು ಬೆಳೆದು ತೆಗೆದುಕೊಳ್ಳುವುದರೊಳಗಾಗಿ ಅವನ ಸಾಲ ಆ ಬೆಳೆಗಿಂತ ಬಂದಂತ ಆದಾಯಕ್ಕಿಂತ ದುಪ್ಪಟ್ಟು ಆಗ್ತಾ ಇದೆ. ಇದನ್ನು ನಾವು ಸಹಿಸಿಕೊಳ್ಳಾರೆ ಅವನ ನೋವಿನಿಂದ ವಿಷ ತಗೊಂಡು ಮತ್ತು ನೇಣಿಗೆ ಶರಣನಾಗಿ ಅವನ ಜೀವನ ಅಂತ್ಯ ಮಾಡ್ಕೊಡ್ತಾ ಇದ್ದಾರೆ. ಅತಿವೃಷ್ಟಿಯಿಂದ ಬೆಳಗಾವಿಯ ಲೇಂಡಿನಾಲ ಸುತ್ತಮುತ್ತಲಿನ ಜಮೀನು ಕೊಚ್ಚಿ ಹೋಗಿದೆ. ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶವಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಶೇತಕರೇ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ಜಮಾಯಿಸಿದ ಅವರು, 3-4 ತಿಂಗಳುಗಳ ಹಿಂದೆ ಆದ ಮಳೆಯ ಅವಾಂತರದಿಂದ ಬೆಳಗಾವಿ ಜಿಲ್ಲೆಯ ರೈತರ ಮನೆ ಬೆಳೆ ಆಸ್ತಿಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಅದರಲ್ಲಿಯೂ ಲೆಂಡಿ ನಾಲಾ ಸುತ್ತಮುತ್ತ ಜಮೀನಿರುವ ರೈತರ ಸ್ಥಿತಿ ಅಧೋಗತಿಯಾಗಿದೆ. ನಾಲಾ ಪ್ರವಾಹದಿಂದ ಸುಮಾರು 300 ಎಕರೆ ಜಮೀನು ಮಣ್ಣು ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ಭತ್ತದ ಬೆಳೆಯೂ ನಾಶವಾಗಿದೆ. ಇನ್ನು ಜಮೀನಿನಲ್ಲಿ ಎಲ್ಲಿ ಬೇಕೆಂದರಲ್ಲಿ ನೀರು ಹರಿಯುತ್ತಿದ್ದು ವ್ಯವಸಾಯ ಮಾಡಲು ಯೋಗ್ಯವಿಲ್ಲದಂತಾಗಿದೆ. ಈ ಎಲ್ಲ ಸಮಸ್ಯೆಗಳಿಂದ ಇಲ್ಲಿಯ ರೈತರು ನರಳುವಂತಾಗಿದ್ದು ಕೂಡಲೇ ಸರ್ಕಾರವು ರೈತರ ಸಮಸ್ಯೆಗೆ ಸ್ಪಂದಿಸಿ ಪ್ರತಿ ಎಕರೆಗೆ ಬೆಳೆ ಹಾನಿಗೆ 50,000 ಮತ್ತು ಜಮೀನಿನ ಪುನರ್ ನಿರ್ಮಾಣಕ್ಕೆ 70,000 ಪರಿಹಾರ ಬಿಡುಗಡೆ ಮಾಡಬೇಕೆಂದು ಮನವಿಯ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗಜನನ ಚೌಗುಲೆ, ಗಣಪತ್ ಚೌಗುಲೆ, ಚಂದ್ರಕಾಂತ್ ಚೌಗುಲೆ, ಮಾರುತಿ ಚೌಗುಲೆ, ಲಕ್ಷ್ಮಣ್ ಮನ್ನೋಳ್ಕರ್, ಗೋಪಾಲ್ ಬಡಿವಾಲೆ, ರಮೇಶ್ ಉಸುಳ್ಕರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. अशी परिस्थिति होऊन शेतकरी आत्महत्येपर्यंत प्रवृत्त झालेला आहे. आज आम्ही जवळजवळ 200-300 डंपर टाकून एक भाग मोजू शकलो, परंतु हे शेतकऱ्यांच्या आवाक्याच्या बाहेर आहे आणि लेंडी नाल्याच्या दोन्ही बाजूच्या हे बांध आहेत ते संपूर्ण मजबूत केलं पाहिजे. ते सरकारला आम्ही निवेदन देऊन हे केलं आहे आणि प्रत्येक शेतकऱ्याला पर एकर 50,000 पिकाचं नुकसान झालेलं आहे आणि 70,000 पर एकर ते जमिनीचं स्वत पोत्र नष्ट झाल्यापासून त्याची लेवलिंग करून हे करण्याला शेतकऱ्याला आणि परत खर्चिक होणार आहे. यासाठी ते जे होणारं नुकसान सरकारनं आम्हाला भरपाई म्हणून द्यावं आणि शेतकऱ्यांचा जीव वाचवावा इतकी आम्ही कळकळीची विनंती करण्यासाठी DC साहेबांना निवेदन द्याला. ह्या परिसरातले शेतकरी घेऊन आज जमलेले आहोत, याची सरकारनं नोंद घ्यावी आणि योग्य तो डिझास्टर मॅनेजमेंट ह्याच्याकडून याची सोय करून द्यावी म्हणून त्यांनाही आम्ही पत्रव्यवहार करायला लावलो आहे आणि याचा न्याय मिळेल आम्हाला. ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಿ ಮಹಿಳೆಯರ ರಕ್ಷಣೆಗೆ ಕಾನೂನನ್ನ ಮತ್ತಷ್ಟು ಕಠಿಣಗೊಳಿಸಿ ಎಂದು ಆಗ್ರಹಿಸಿ ಶ್ರೀರಾಮ ಸೇನೆ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ತೆಲಂಗಾಣದಲ್ಲಿ ಪಶುವೈದ್ಯೆ ಪ್ರಿಯಾಂಕ ರೆಡ್ಡಿ ಅವರನ್ನು ಅತ್ಯಾಚಾರಗೆದು ಸುಟ್ಟು ಹಾಕಿ ಕ್ರೂರ ಮೃಗಗಳಂತೆ ವರ್ತಿಸಿದ ಕಾಮುಕರನ್ನ ಕೂಡಲೇ ಗಲ್ಲಿಗೇರಿಸಬೇಕು ಮತ್ತು ಇನ್ನೊಮ್ಮೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ಕಾರ್ಯಕರ್ತ ಶಂಕರ್
ಪಾಟೀಲ್ ಮಾತನಾಡಿ, ಹೆಣ್ಣನ್ನ ದೇವರಂತೆ ಪೂಜಿಸುವ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಎಲ್ಲಿ ಬೇಕೆಂದಿರಲಿ ಅತ್ಯಾಚಾರ ಮತ್ತು ಕೊಲೆಗಳು ನಡೆಯುತ್ತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ತೆಲಂಗಾಣದಲ್ಲಿ ಪಶುವೈದ್ಯ ಮೇಲೆ ಅತ್ಯಾಚಾರವೆಸಗಿದ ಪಾಪಿಗಳನ್ನ ಗಲ್ಲಿಗೇರಿಸಬೇಕು, ಇಲ್ಲದಿದ್ದಲ್ಲಿ ಅವರನ್ನ ಶ್ರೀರಾಮ ಸಿರಿಗೆ ಒಪ್ಪಿಸಬೇಕು, ನಾವೇ ಅವರಿಗೆ ತಪ್ಪಿಗೆ ತಕ್ಕ ಶಿಕ್ಷೆ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕುರ್ಲ್ಯಾರ್ಕರ್, ಪರಶುರಾಮ ಪಖಾರೆ, ರಾಹುಲ್ ಬಡ್ಸ್ಕರ್, ರೋಹಿತ್ ಜಂಬಾಲೆ, ಭರತ್ ಪಾಟೀಲ್, ಸಚಿನ್ ಚವ್ಹಾಣ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟು ಒಂದು ಆ 4 ಜನ ನರದವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅದು ತಕ್ಷಣವಾಗಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒಂದು ಮನವಿ ಇಟ್ಟಿದ್ವಿ. ಅದಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಒಂದು ಸ್ಟ್ರಾಂಗ್ ಅತಿ ಸ್ಟ್ರಾಂಗ್ ಅಂತ ಒಂದು ಕಾನೂನನ್ನ ತಕ್ಷಣವೇ ಜಾರಿಗೆ ತರಬೇಕು ಅಂತ ವಿನಂತಿ ಕೊಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ವಿ. ಒಂದು ಇಲ್ಲದೆ ಹೋದ್ರೆ ದೇಶದ ಇದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ದೇಶದ ನಮ್ಮ ಇವರಿಗೆ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರಿಗೆ ಒಪ್ಪಿಸಿ ನಾವು ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕಂತ ನಾವು ಯೋಚನೆ ಮಾಡಿ ನಾವು ಅವರಿಗೆ ಶಿಕ್ಷೆ ಕೊಟ್ಟು ಭಾರತದಲ್ಲಿ ಇನ್ ಮುಂದೆ ಈ ರೀತಿ ಘಟನೆಗಳು ನಡೀಬಾರ್ದು ಅಂತ ನಾವು ಕ್ರಮ ತಗೋತೀವಿ ಅಂತ ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಶಂಕರ್ ಪಾಟೀಲ್ ಅಂತ ಶ್ರೀರಾಮ್ ಸೇನೆ ಹಿಂದೂ ಸರ್. ಕಾಗವಾಡ ಮತಕ್ಷೇತ್ರದ ಉಗಾರ ಪಟ್ಟಣದಲ್ಲಿ ವಂಚಿತ ಬಹುಜನ ಅಘಾಡಿ ಪಕ್ಷದ ಪ್ರಚಾರ ಸಭೆ ನಡೆಯಿತು. ಕಾಗವಾಡ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ವಂಚಿತ ಬಹುಜನ ಅಗಾಡಿ ಪಕ್ಷದ ಅಭ್ಯರ್ಥಿ ವಿವೇಕ್ ಶೆಟ್ಟಿ ಪರ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಪ್ರಕಾಶ್ ಅಂಬೇಡ್ಕರ್ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸರ್ಕಾರದ ವ್ಯವಸ್ಥೆ ಸರಿಯಾಗಿ ಇಲ್ಲ, ಎಲ್ಲಾ ಪಕ್ಷದವರು ಅಧಿಕಾರಕ್ಕಾಗಿ ಬಡಿದಾಡುತ್ತಿದ್ದಾರೆ ವಿನಃ ಜನರ ಸಲುವಾಗಿ ಅಲ್ಲ, ಇವರಿಂದ ರಾಜ್ಯದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ, ಎಲ್ಲಾ ಪಕ್ಷಗಳು ಜನರನ್ನ ಹುಚ್ಚರನ್ನಾಗಿ ಮಾಡುತ್ತಿದ್ದಾರೆ, ವಂಚಿತ ಬಹುಜನ ಅಗಾಡಿ ಪಕ್ಷದ ಉದ್ದೇಶವೆಂದರೆ ಎಲ್ಲ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಅವರಿಗೆ ನೇರವಾಗಿ ಮುಟ್ಟಿಸುವುದಾಗಿದೆ, ಆದರೆ ಸದ್ಯದ ರಾಜಕೀಯ ಹಣ ಹೆಂಡದ ಮೇಲೆ ನಡೆಯುತ್ತಿದೆ, ಇವರ ಆಳ್ವಿಕೆ ಜನರ ರಕ್ಷಣೆಗೆ ಅಲ್ಲ, ಇವರು ಜನರನ್ನ ಲೂಟಿ ಮಾಡಿಕೊಂಡು ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ, ಈ ಬಾರಿ ಹಲವು ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ವಿಧಾನಸಭೆ ಪ್ರವೇಶಿಸುತ್ತೇವೆ ಮತ್ತು ನಮ್ಮ ಪಕ್ಷದ ಹೆಸರು ಇರುತ್ತದೆ ಎಂದು ಹೇಳಿದರು. अपेक्षाओं का भंग उन्होंने किया है और एक नई उम्मीद और उल्लास के साथ एक उम्मीदवार का वो चयन करना चाहते हैं और सुरेश शेट्टी के माध्यम से उनको ये उम्मीदवार दिखाई दे रहा है। देश की राजनीति पूरी तरह से तहस नहस होना शुरुआत हो चुकी है, आर्थिक स्थिति दिन पे दिन बिगड़ती जा रही है, बैंकों के घोटाले जो है वो सामने आ रहे हैं और साथ ही साथ जिन पर बीजेपी आरोप लगा रही है खरीदने की और खरीद फिरोश की जो है वही बात अब बीजेपी ने दोबारा शुरू कर दी। कांग्रेस और बीजेपी में हम लोग दोनों में अंतर नहीं दिखते हैं, दोनों का राजनीतिक एजेंडा एक है। बीजेपी जो है वो ಹಾರ್ಡ್ ಹಿಂದುತ್ವಾದಿ ಕಟ್ಟರ್ಪಂಥಿ. ಸರ್ಕಾರ ಮೂಲ ಸೌಕರ್ಯ ಒದಗಿಸಲು ಕೋಟ್ಯಾಂತರ ಹಣ ಖರ್ಚು ಮಾಡಿ ಜನರಿಗೆ ಅನುಕೂಲ ಮಾಡುವ ಉದ್ದೇಶ ಹೊಂದಿದರೆ ಇಲ್ಲಿ ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಕಾಮಗಾರಿಗಳು ಪ್ರಾರಂಭ ಮಾಡುತ್ತಿಲ್ಲ, ಅದು ಎಲ್ಲಿ ಎಂದಿರಾ ಈ ಸುದ್ದಿ ನೋಡಿ. ಹೌದು, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ವಾರ್ಡ್ಗಳು ಮೂಲ ಸೌಕರ್ಯ ವಂಚಿತವಾಗಿವೆ. ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರು ಸಿಗದೆ ಬಡಾವಣೆ ನಿವಾಸಿಗಳು ಪರದಾಡುತ್ತಿದ್ದಾರೆ. ಎಂತಹ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಕೇಳಿದ್ರೆ ಅನುದಾನದ ಕೊರತೆ, ಟೆಂಡರ್ ಆಗಿಲ್ಲ ಅಂತ ನೆಪ ಹೇಳುವುದು ಸರ್ವೇ ಸಾಮಾನ್ಯ. ಆದರೆ ನಾವು ನಿಮಗೆ ತೋರಿಸುತ್ತಿರುವ ಸುದ್ದಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪಾ ಅಂದ್ರೆ, ಈ ಬಡಾವಣೆಯ ಸಮಸ್ಯೆ ನಿವಾರಣೆ ಮಾಡಲು ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ, ಜೊತೆಗೆ ಕಾಮಗಾರಿಯ ಟೆಂಡರ್ ಕೂಡ ಆಗಿ ವರ್ಷಗಳೇ ಕಳೆದಿವೆ. ಆದರೆ ಕಲಬುರಗಿ ನಗರದ ವಾರ್ಡ್ ನಂಬರ್ 42 ಬ್ರಹ್ಮಪುರದ ಕೊಂಡೆದಗಲ್ಲಿ ಬಡಾವಣೆಯಲ್ಲಿ 2016-17 ಸಾಲಿನ SFC ಅನುದಾನದಲ್ಲಿ ಸುಮಾರು 100 ಲಕ್ಷ ಅನುದಾನದಲ್ಲಿ ಶಿವಶರಣಪ್ಪ ಮನೆಯಿಂದ ಮುಖ್ಯ ರಸ್ತೆಯವರೆಗೆ CC ರಸ್ತೆಯ ಕಾಮಗಾರಿಗೆ ಅನುಮೋದನೆ ಮಾಡಲಾಗಿದೆ. ಆದರೆ ಪಾಲಿಕೆಯ ಅಧಿಕಾರಿಗಳು ಅನಗತ್ಯವಾಗಿ ವಿಳಂಬ ಮಾಡುತ್ತಿದ್ದಾರೆ.
ಒಂದು ಕಡೆಗೆ ಸಿಸಿ ರಸ್ತೆ ಮೇಲೆ ನೀರಿನ ಬೋರ್ವೆಲ್ ನಿರ್ಮಾಣಕ್ಕೆ ವಾರ್ಡ್ ನಂಬರ್ 42 ಬಡಾವಣೆಯ ಅಧಿಕಾರಿಗಳು ಪರವಾನಗಿ ನೀಡಿದ್ದಾರೆ. ಈ ಹಿಂದೆ ಇರುವ ಪಾಲಿಕೆಯ ಆಯುಕ್ತರು ಪರಿಶೀಲನೆ ಮಾಡಿ ಕೂಡಲೇ ನೀರಿನ ಬೋರ್ವೆಲ್ ಹಾಕಿರುವ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಿ ಮತ್ತು ಬೋರ್ವೆಲ್ ಮುಚ್ಚುವಂತೆ ಆದೇಶ ಮಾಡಿದ್ರು. ಆದರೆ ವಾರ್ಡ್ ನಂಬರ್ 42 ಎಇಇ ಮತ್ತು ಜೆಇಗಳು ಆದೇಶನೆಯ ಪಾಲನೆ ಮಾಡದೆ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಎಂದು ಶಿವಶರಣಪ್ಪ ಆರೋಪ ಮಾಡಿದ್ದಾರೆ. ಈ ವಿಷಯದ ಕುರಿತು ಜಿಲ್ಲಾಧಿಕಾರಿ ಮತ್ತು ಪ್ರಾದೇಶಿಕ ಆಯುಕ್ತರ ಗಮನದಲ್ಲಿಯೂ ತಂದಿದ್ದೇವೆ. ಆದರೂ ಸೂಕ್ತವಾದ ಮಾಹಿತಿ ನೀಡದೆ ಪಾಲಿಕೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಯಾಮಾರಿಸುತ್ತಿದ್ದಾರೆ. ಸುಮಾರು ಸಲ ಕಲಬುರಗಿಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿ ಶಿವಶರಣಪ್ಪ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಗೌಡ ಮತ್ತು ಪುರುಷೋತ್ತಮ್ ಚೇಯಿ, ರವಿ ಚೇಯಿ ಇವರು ಏನದ, ಇವರು ಇದಕ್ಕೆ ಕಾರಣ, ಇದಕ್ಕೆ ಆಗಲಾರದ ಕಾರಣ. ಇವರು ಎದರ್ ನಿಂತು ಬೋರ್ವೆಲ್ ಹಾಕ್ಸ್ತಾರೆ, ಸರ್ಕಾರಿ ರಸ್ತೆಯ ಮೇಲೆ ಬೋರ್ವೆಲ್ ಹಾಕ್ಸ್ತಾರೆ. ಇವರು ಬೋರ್ವೆಲ್ ಹಾಕ್ಸಿ ಅದರ ನೀರು ಏನದ ಫಿಲ್ಟರ್ ಪ್ಲಾಟ್ ನಂಬರ್ 14, 15, 16 ಅವನು ಆ ಬೋರ್ವೆಲ್ನಿಂದ ಅವನು ಸೆಡ್ ಹಾಕಿ ಒಂದು ವಾಟರ್ ಫಿಲ್ಟರ್ ಕೂಡಿಸಿ ದಿನಕ್ಕೆ 15,000 ರೂಪಾಯಿದಂಗೆ ನೀರು ಮಾರಾಟ ಮಾಡ್ತಾ ಇದ್ದಾರೆ. ಇವರಿಗೆ ಇವರು ಇದಕ್ಕೆ ISI ಮಾರ್ಕ್ ಇರುವುದಿಲ್ಲ ಮತ್ತು ಇವರು ಸಿದ್ಧಗೊಂಡ AEE ಮತ್ತು ಪುರುಷೋತ್ತಮ್ ಜೈ, ರವಿ ಜೈ ಇವರು ಏನು ಇವ್ರು ಎದುರೇ ಬೋರ್ವೆಲ್ ಹಾಕ್ಸಿ ಇದ್ರು ಯಾವುದೇ ಕನೆಕ್ಷನ್ ಕೊಟ್ಟು ಎಲ್ಲ ಮಾಡಿ ಇವ್ರು ಏನದ ತಿಂಗಳ ಮಾಮೂಲಿ ವಸೂಲು ಮಾಡ್ತಾ ಇದ್ದಾರೆ ಇವರು ಬಲ್ಲಿ. ಇವರು ಜೈ ಕೆಲಸ ಇವ್ರದ್ದು. ಮತ್ತು ಇನ್ನೊಂದಾಗಿ ಏನಂದ್ರೆ ಈ ರೋಡ್ ಏನದ ಶಾಂಕ್ಷನ್ ಆಗಿ ಇಲ್ಲಿವರೆಗೆ ಆದ್ರೂ ನಾವು ಕಮಿಷನರ್ ಭೇಟಿಯಾದೆವು. ಯಾರಿಗೆ ಗೌಶಿಯಾ ಮೇಡಮ್ ಕಮಿಷನರ್ ಅಲ್ರಿ, ಗೌಶಿಯಾ. ಈ ಸುದ್ದಿ ನೋಡಿಯಾದ್ರೂ ಪಾಲಿಕೆ ಅಧಿಕಾರಿಗಳು ಕಾಮಗಾರಿ ಪ್ರಾರಂಭ ಮಾಡಬೇಕು, ಇಲ್ಲಿಯವರೆಗೆ ಕಾಮಗಾರಿ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವಾಗಬೇಕು ಎಂದು ನಮ್ಮ ಆಶಯವಾಗಿದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಗೋವಿಂದ ರಾಠೋಡ್, ನ್ಯೂಸ್ ರಿಪೋರ್ಟ್, ಕಲಬುರಗಿ. ವಿಕಲಚೇತನರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ವಿಕಲಚೇತನರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ವಿಕಲಚೇತನರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ವಿಕಲಚೇತನರು ಕಡಿಮೆ ವೇತನದಲ್ಲಿ ನಗರಸಭೆ, ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿದ್ದು ಇವರ ವೇತನವನ್ನು ಹೆಚ್ಚಳ ಮಾಡದೆ ಸರ್ಕಾರಗಳು ನಿರ್ಲಕ್ಷ್ಯ ಮಾಡುತ್ತಾ ಬಂದಿವೆ ಎಂದು ವಿಕಲಚೇತನರ ಸಂಘಟನೆಯ ಮುಖಂಡರು ಸರ್ಕಾರದ ನಿಲುವನ್ನು ಖಂಡಿಸಿದರು. ಸಂಘಟನೆಯ ಮುಖಂಡರುಗಳಾದ ದೇವೇಂದ್ರಗೌಡ, ಮೊಹಮ್ಮದ್ ಹುಸೇನ್ ಸಾಬ್ ಪರಾಪುರ್, ಬಸಪ್ಪ ಗುಂಜಳ್ಳಿ, ಬಸವರಾಜ್ ಸಾಸಲಮರಿ, ರಾಮಣ್ಣ, ಎಂ ಪ್ರಕಾಶ್, ದಾವಲ್ ಸಾಬ್, ನವಾಜ್ ಶರೀಫ್ ತುರ್ವಿಯಾಳ, ಕುಮಾರಿ ಮಲ್ಲಿಕಾರ್ಜುನಮ್ಮ, ವೀರಭದ್ರಪ್ಪ, ಯಮನಪ್ಪ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ತೊಗರಿ ಭತ್ತ ಶೇಂಗಾ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಯಾದಗಿರಿ ಜಿಲ್ಲೆಯ ಸುರಪುರ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸುರಪುರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕೂಡಲೇ ಬೇಡಿಕೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ಅತ್ತಿಗೆ ಹಿಮ್ಮತ್ತಿಲ್ಲ, ಸಂಘಕ್ಕೆ ಹಿಮ್ಮತ್ತಿಲ್ಲ, ಇದಕ್ಕೆ ಸಾಲಗಾರರಾಗಿದ್ದೇವೆ. ಅದಕ್ಕೆ ಸಾಲಕಟ್ಟಕ್ಕಾಗಿಲ್ಲ, ಅದಕ್ಕೆ ಸಾಲಗಾರರಾಗಿರ್ತಕ್ಕಂಥ ನಾವು ಸಾಲಗಾರರು ಅಂತಕ್ಕಂಥ ಮಾತನ್ನ ಸರ್ಕಾರದ ಮಾತಾಡ್ತೇವೆ. ತಕ್ಷಣ 2 ಲಕ್ಷ ಇವತ್ತು ಸಾಲ ಮನ್ನಾ ಮಾಡೋಣ. ಯಡಿಯೂರಪ್ಪನವರು ರೈತರ ಖಾತೆ ಮತ್ತು ಕೃಷಿ ಇಲಾಖೆ ಮತ್ತು APMC ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಏನಂತ ಹೇಳಿ, ಈಗಾಗಲೇ ಭತ್ತ ಕಟ್ ಮಾಡುವಂತ ರಾಶಿ ಯಂತ್ರದ ಏನು
ಕೂಲಿ ಹಣವನ್ನ 1800 2000 ತಗೊಂಡ್ರೆ ರೈತರಿಗೆ ಏನ್ ತ್ರಾಸಿಲ್ಲ. ಯಾಕಂದ್ರೆ ಈ ಹಿಂದೆ ಹಲವು ವರ್ಷಗಳಿಂದನೆ 1600 1500 ಇದು ಈ ವರ್ಷ ಬೇಡ 2000 ತಗೊಳ್ಳಿ ಅಂತಕ್ಕಂತ ವಿಚಾರ ನಾವು ವ್ಯಕ್ತಪಡಿಸಿದ್ವಿ ಅವ್ರಿಗೆ ನೀಡಿರುವ ಮನೆ ಪತ್ರದೊಳಗಡೆ. ಆದ್ರೆ ಇವರು ರಾಶಿ ಯಂತ್ರದ ಮಾಲೀಕರಾಗ್ಲಿ ಅಥವಾ ದಲ್ಲಾಳಿಗಳಾಗ್ಲಿ 2800 3000 ರೂಪಾಯಿ ರೊಕ್ಕ ತಗೊಳಕತ್ತಾರ. ಇದ್ರ ಬಗ್ಗೆ ಏನ್ ಕ್ರಮ ಅನುಸರಿಸ್ತೀರಿ ಅಂತ ಅನ್ನೋದ್ರ ಬಗ್ಗೆ ಮತ್ತು ನಾವು ಹಾಕೊಂಡಿರ್ತಂತ ಚಳವಳಿ ಬಗ್ಗೆ ಇಲ್ಲಿರ್ತಕ್ಕಂತ ಪಿ ಎ ಸಾಹೇಬರಿಗೆ ಡಿವೈ ಸಾಹೇಬರಿಗೆ ತಹಸೀಲ್ದಾರ್ ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ವಿ. ಅವ್ರು ಏನ್ ಕ್ರಮ ಅನುಸರಿಸಲಿಲ್ಲ 4 ದಿನ ಆದ್ರು. ಇದಾಗಿದ್ದು ವಿತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.